ನೋಡಿ, ದುರ್ಯೋಧನ ಕೋಪಕ್ಕೆ ಮತ್ತೊಂದು ರೂಪ, ಅದಕ್ಕೆ ಕಾಂಡವಾದಂತಹ ಕರ್ಣ ಅಹಂಕಾರಕ್ಕೆ ಮತ್ತೊಂದು ರೂಪ. ಆ ಅಹಂಕಾರದ ಪರಾಕಾಷ್ಠೆ ಏನು ಕೇಳಿದರೆ, ಆ ಕಾಲದ ಮಹಾತಪಸ್ವಿಗಳು ಅಂತ ಹೇಳಿಕೊಂಡ ನರನಾರಾಯಣರು, ಇವರು ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಅವರ ತಪಸ್ಸಿನ ನಿಯಮ ಹೇಗಿತ್ತು ಅಂದರೆ, 6 ತಿಂಗಳು ಒಬ್ಬ ತಪಸ್ಸನ್ನು ಆಚರಿಸುವುದು, ನರನೋ ಅಥವಾ ನಾರಾಯಣನೋ, ಮತ್ತೊಬ್ಬ ಶಸ್ತ್ರವನ್ನು ಹಿಡ್ಕೊಂಡು ಅವನನ್ನು ರಕ್ಷಣೆ ಮಾಡುವಂಥದ್ದು, ಆ ಪರಿಸರವನ್ನು ಕಾಯುವಂಥದ್ದು. ಹೀಗಿರುವಾಗ ಈ ದಂಭೋದ್ಭವ ಸಹಸ್ರ ಕವಚ ಅಲ್ಲಿ ಹೋಗಿ ಅವರಲ್ಲಿ ಯುದ್ಧವನ್ನು ಅಪೇಕ್ಷೆ ಪಡ್ತಾನೆ. ಆವಾಗ ಸಹಜವಾಗಿ ಯಾರು ಎಚ್ಚರ ಇರ್ತಾರೋ, ತಪಸ್ಸನ್ನು ಬಿಟ್ಟು ಎಚ್ಚರ ಇರ್ತಾರೋ, ಅವರು ಯುದ್ಧವನ್ನು ಮಾಡ್ತಾ 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 ಪ್ರತಿ ಯುದ್ಧದಲ್ಲಿಯೂ ಒಂದೊಂದು ಕವಚವನ್ನು ಕಡಿಯುತ್ತಾ ಕಡಿಯುತ್ತಾ ಕತ್ತರಿಸ್ತಾ ಬರ್ತಾರೆ. 999 ಕವಚಗಳು ಕತ್ತರಿಸಲ್ಪಡುತ್ತೆ, ಒಂದು ಕವಚ ಉಳಿಯುತ್ತೆ. ಆವಾಗ ಇವನಿಗೆ ಥಟ್ಟನೆ ಜ್ಞಾನೋದಯ ಆಗುತ್ತೆ, ನಾನು ಇನ್ನೂ ಯುದ್ಧವನ್ನು ಮುಂದುವರಿಸಿದರೆ ಈ ಕವಚವೂ ನಷ್ಟವಾಗುತ್ತೆ, ಕೊನೆಗೆ ನನ್ನ ಸಾವಾಗುತ್ತೆ, ಆದ್ದರಿಂದ ಬದುಕಿದರೆ ಬೆಲ್ಲಬೇಡಿಯಾದರೂ ಬದುಕಬಹುದು ಅಂತ ಹೇಳಿ ಓಡಿಬಿಡ್ತಾನೆ ಅಲ್ಲಿಂದ. ಆ ಓಡಿದವನು ಕೊನೆಗೆ ಹಠವನ್ನೇ ಸಾಧನೆ ಮಾಡಿದ, ನರನಾರಾಯಣರ ಬಗ್ಗೆಯೇ ತನ್ನ ವೈರ, ಅದನ್ನು ಸಾಧಿಸುವುದಕ್ಕೆ ಸೂರ್ಯೋಪಾಸನೆಯನ್ನು ಮಾಡ್ತಾನೆ, ಕೊನೆಗೆ ಆ ದೇಹವನ್ನು ತಾನು ಅಂತ್ಯಗೊಳಿಸಿ ಸೂರ್ಯನಲ್ಲಿ ಲೀನವಾಗುತ್ತಾನೆ. ಆ ಸೂರ್ಯನಿಂದಲೇ ಮತ್ತೆ ಕುಂತಿಯ ಗರ್ಭವನ್ನು ಸೇರಿ, ಅಷ್ಟು ಮಾತ್ರ ಅಲ್ಲ, ಅಷ್ಟಾದರೆ ಸೂರ್ಯನ ಸಂಸ್ಕಾರ ಬಂದು ಬಿಡ್ತಿತ್ತು, ಅಲ್ಲಿ ನರಕಾಸುರನ ಒಂದು ಅಂಶವೂ ಬಂದು ಅವನಲ್ಲಿ ಸೇರಿದ್ದರಿಂದ ಆಸುರಿ ಪ್ರವೃತ್ತಿಯೇ ಅವನ ಮೈಗೂಡುತ್ತೆ. ಆ ಇದ್ದ ಒಂದು ಕವಚ ದೇವೇಂದ್ರ ಬಂದು ಕೇಳಿ ತೆಗೆದುಕೊಂಡು ಹೋಗುವಲ್ಲಿಯವರೆಗೂ ಕೂಡ ಅಭಿಮಾನಕ್ಕೆ ಪ್ರತೀಕವಾಗಿ, ಅಹಂಕಾರಕ್ಕೆ ಪ್ರತೀಕವಾಗಿ ಅದಿತ್ತು. ಕೊನೆಗೂ ಅವನು ಆ ಒಂದು ತಾತ್ವಿಕವಾದಂತಹ ನೆಲೆಯಲ್ಲಿಯೇ ತನ್ನ ಹೋರಾಟವನ್ನು ಮಾಡುತ್ತಾ ಕೊಡುತ್ತಾ ಕೊಡುತ್ತಾ ನರನಾರಾಯಣರನ್ನು ವಿರೋಧಿಸಿದ. ಅವನು ಯಾರನ್ನು ವಿರೋಧಿಸಿದ ಕೇಳಿದರೆ, ಪ್ರಪಂಚದ ಒಂದು ವಿಶೇಷ ಶಕ್ತಿಗಳಾದಂತಹ ನರನಾರಾಯಣರನ್ನು ವಿರೋಧಿಸಿದ. ಅಂದರೆ ನಮಗೆ ತಾತ್ವಿಕವಾದಂತಹ ಒಂದು ನೆಲೆಯನ್ನು ವ್ಯಾಸರು ಬಂದು ಒದಗಿಸುವುದು ಅಲ್ಲಿಗೆ. ಅಂದರೆ ನರ ಅಂತ ಹೇಳಿದರೆ ಸಮಸ್ತ ಜೀವರಾಶಿ, ನಾರಾಯಣ ಅಂತ ಹೇಳಿದರೆ ಆ ನರೋತ್ತಮ ಎನಿಸಿದವನು. ಅಂದರೆ ನಮಗೆ ಸಾಧನೆ ಯಾವುದನ್ನು ಮಾಡಬೇಕೋ, ಅಂದರೆ ಪುರುಷೋತ್ತಮತ್ವದ ಸಾಧನೆ ಯಾವುದಾಗಬೇಕೋ, ಆ ಹಂತ ಏನಿದೆ ಅದನ್ನೇ ವಿರೋಧಿಸುತ್ತಾ ಬಂದ. ಅಂದರೆ ಶುದ್ಧವಾದಂತಹ ನಾಸ್ತಿಕವಾದ, ಆ ನಾಸ್ತಿಕವಾದ ಏನನ್ನು ಪುಷ್ಟಿ ಕೊಡುತ್ತದೆ ಅಂತ ಹೇಳಿದರೆ, ಮನುಷ್ಯನಲ್ಲಿ ಯಾವ ಗುಣಗಳು ಬೇಡ ಅಂತ ಹೇಳುತ್ತೋ ಆ ಗುಣಗಳೇ ಮತ್ತಷ್ಟು ವಿಜೃಂಭಿಸಬೇಕು ಎನ್ನುವುದಾಗಿ ಅವನು ಅದಕ್ಕೆ ಪ್ರವೃತ್ತನಾಗುತ್ತಾ ಹೋಗ್ತಾನೆ. ಇಲ್ಲಿ ಕರ್ಣನ ಒಂದು ಮಹಾದೋಷ ಕಾಣುವಂಥದ್ದೇನು ಅಂದರೆ, ತಾನಂತೂ ಪತಿತ, ಕೆಳಗೆ ಬಿದ್ದು ಬಿಟ್ಟಿದ್ದಾನೆ, ಕೆಸರಿನ ಹೊಂಡದಲ್ಲಿದ್ದಾನೆ, ಆದರೆ ಇವನ ಮಹಾದೋಷ ಯಾವುದು ಕೇಳಿದರೆ, ತನ್ನೊಂದಿಗಿದ್ದ ಅವರನ್ನು ಕೂಡ ಆ ಹೊಂಡದಲ್ಲಿ ಹಾಕ್ತಾ ಇದ್ದಾನೆ. ಇಲ್ಲದ್ರೆ ದುರ್ಯೋಧನನನ್ನು ಸರಿ ಮಾಡುವ ಒಂದು ಅವಕಾಶ ಇತ್ತು ಆ ಮಹಾಭಾರತದಲ್ಲಿ, ಅದನ್ನು ಇನ್ನಿಲ್ಲವನ್ನಾಗಿಸಿ, ಅವನಿಗೆ ಪ್ರಲೋಭನೆಯನ್ನು ಒದಗಿಸಿ, ಅವನಲ್ಲಿ ಇನ್ನಿಲ್ಲದ ಒಂದಷ್ಟು ಹೆಗ್ಗಳಿಕೆಯನ್ನೆಲ್ಲ ಹೇಳಿ, ನೀನು ಅಂಥವನು, ನಿನಗೆ ಸಾಮರ್ಥ್ಯ ಉಂಟು ಎನ್ನುವುದಾಗೆಲ್ಲ ಹೇಳಿ ಆ ದುರ್ಯೋಧನನನ್ನು ಹುರಿದುಂಬಿಸುವಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡಿದಂತಹ ಕರ್ಣ ಆ ರೀತಿಯ ಒಂದು ಅವಸಾನವನ್ನು ಕಾಣುತ್ತಾನೆ.